ಹಲೋ ಗೆಳೆಯರೇ, ನಮ್ಮ ಲೈಕ್ಸ್ ಬೆಂಗಳೂರು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿಯವರೆಗೂ ನಾವು ಪಾಲಿಟಿ ಕರೆಂಟ್ ಅಫೇರ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ನಲ್ಲಿ ಎಸ್ ಆರ್ ಬೊಮ್ಮಾಯಿ ಕೇಸ್ವರೆಗೂ ಮುಗಿಸಿದ್ದೇವೆ. ಈಗ ಮುಂದುವರೆದು ಎಸ್ ಆರ್ ಬೊಮ್ಮಾಯಿ ಕೇಸಿಂದ ಹಿಡಿದು ಇತ್ತೀಚೆಗೆ ಬಂದಂಥ ಪ್ರಶಾಂತ್ ಭೂಷಣ್ ಜಜ್ಮೆಂಟ್ವರೆಗೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ. ಇವತ್ತಿನ ಮೊದಲನೇ ಕೇಸು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್, 1997 ಕೇಸ್. ಸೊ ಈ ಕೇಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲೆ ಆಗ್ತಿರುವಂಥ ದೌರ್ಜನ್ಯ ಆಗಿರ್ಬೋದು ಅಥವಾ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಆಗಿರ್ಬೋದು, ಇದನ್ನು ಕುರಿತು ಮೊದಲ ಬಾರಿಗೆ ಸಮಾಜದಲ್ಲಿ ಕೋರ್ಟ್ನ ಮುಂದೆ ಬಂತು. ಸೊ ಆಗ ಕೋರ್ಟ್ ಇವಾಗವರೆಗೂ ಮಹಿಳೆಯರ ಮೇಲೆ ಆಗ್ತಿರುವಂಥ ಎಕ್ಸ್ಪ್ಲಾಯಿಟೇಷನ್, ಅದರಲ್ಲೂ ಕೆಲಸದ ಸ್ಥಳಗಳಲ್ಲಿ ಆಗ್ತಿರುವಂಥ ಎಕ್ಸ್ಪ್ಲಾಯಿಟೇಷನ್ ಬಗ್ಗೆ ಯಾವುದೇ ಒಂದು ಕಾನೂನು ಇಲ್ಲ ಅನ್ನೋದನ್ನು ಐಡೆಂಟಿಫೈ ಮಾಡಿ ವಿಶಾಖ ಗೈಡ್ಲೈನ್ಸ್ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ. ಸೊ ಆ ಗೈಡ್ಲೈನ್ಸ್ ಪ್ರಕಾರ ಕೆಲಸದ ಸ್ಥಳಗಳಲ್ಲಿ ಯಾವ ರೀತಿ ಮಹಿಳೆಯರ ಪ್ರೊಟೆಕ್ಷನ್ನ ಎನ್ಶೂರ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಅವ್ರ ವಿರುದ್ಧ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಅಥವಾ ಯಾವುದೇ ರೀತಿಯ ಅನಾನುಕೂಲತೆ ಆಗದಿರೋದ್ರ ನೋಡ್ಕೋಬೇಕು, ಮತ್ತು ಅಕಸ್ಮಾತ್ ಅನಾನುಕೂಲಗಳಾದರೆ ಯಾವ ರೀತಿ ಅದನ್ನು ಅಡ್ರೆಸ್ ಮಾಡಬೇಕು, ಇವೆಲ್ಲ ವಿಷಯಗಳನ್ನು ವಿಶಾಖ ಗೈಡ್ಲೈನ್ಸ್ನಲ್ಲಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ಎಲ್ಲಿವರೆಗೂ ಪಾರ್ಲಿಮೆಂಟ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಲಾ ಮಾಡಲ್ಲೋ, ಅಲ್ಲಿಯವರೆಗೂ ಈ ಗೈಡ್ಲೈನ್ಸನ್ನೇ ಲಾ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇದೇ ಜಜ್ಮೆಂಟನ್ನು ಆಧಾರವಾಗಿಟ್ಕೊಂಡು ಇತ್ತೀಚೆಗೆ ಗೌರ್ಮೆಂಟ್ 2013 ಇಸ್ವಿಯಲ್ಲಿ ಸೆಕ್ಷುಯಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ಆ್ಯಂಡ್ ರೀಅಡ್ರೆಸಲ್ ಆ್ಯಕ್ಟ್ 2013 ಪಾಸ್ ಮಾಡಿದೆ. ಮುಂದಿನ ಕೇಸ್ ಲಿಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, 2004 ಕೇಸ್. ಈ ಕೇಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಆಲ್ರೆಡಿ ಭಾರತದಲ್ಲಿ ಗೊತ್ತಿದೆ, ಹೆಚ್ಚಿನ ಮಟ್ಟಿಗೆ ಎಲೆಕ್ಷನಲ್ಲಿ ವಿನ್ ಆಗಬೇಕು ಅಂತ ಹೇಳಿದ್ರೆ ಐದರ್ ಮನಿ ಪವರ್ ಇರಬೇಕು ಅಥವಾ ಮಸಲ್ ಪವರ್ ಅಥವಾ ರೌಡಿಸಮ್ ಇರಬೇಕು, ಅವಾಗಷ್ಟೇ ಎಲೆಕ್ಷನಿಗೆ ನಿಲ್ತಾರೆ ಅನ್ನೋದು ಒಂದು ಭಾವನೆ ಬಂದಿತ್ತು ಜನಗಳಲ್ಲಿ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ, ಮುಂದುವರಿತಾ ಹೆಚ್ಚಿನ ಕ್ರಿಮಿನಲೈಸೇಷನ್ ಆಫ್ ಪೊಲಿಟಿಕ್ಸ್ ಮತ್ತು ಪೊಲಿಟಿಸೈಸೇಷನ್ ಆಫ್ ಕ್ರಿಮಿನಲ್ಸ್ ಆಗಿತ್ತು ಭಾರತದಲ್ಲಿ. ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಮೈಲ್ಸ್ಟೋನ್ ಜಡ್ಜ್ಮೆಂಟ್ ಕೊಡುತ್ತೆ. ಡಿಕ್ರಿಮಿನಲೈಸೇಷನ್ ಅಂದರೆ ಪಾಲಿಟಿಕ್ಸ್ನ ಕ್ರಿಮಿನಲೈಸೇಷನಿಂದ ಸಪ್ರೇಟ್ ಮಾಡೋದಕ್ಕೋಸ್ಕರ ಕೊಡುವಂಥ ಮಹತ್ವವಾದ ಜಡ್ಜ್ಮೆಂಟ್ ಇದು. ಈ ಒಂದು ಜಜ್ಮೆಂಟ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಡಿಯಲ್ಲಿ 8(4) ಈ ಕ್ಲಾಸ್, 8ನೇ ಕ್ಲಾಸ್ 4ನೇ ಸಬ್ ಕ್ಲಾಸಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ 2 ವರ್ಷಕ್ಕೆ, ಅಂದರೆ ಯಾವುದೇ ಒಂದು MLA ಆಗಿರ್ಬೋದು ಅಥವಾ MP ಆಗಿರ್ಬೋದು, 2 ವರ್ಷಗಳ ಕನ್ವಿಕ್ಷನ್ ಆದರೆ, 2 ವರ್ಷಗಳ ಕನ್ವಿಕ್ಷನ್ ಆದರೆ ಮತ್ತು ಕನ್ವಿಕ್ಷನ್ ಆಗಿ 3 ಮಂತ್ಸ್ ಒಳಗಡೆ ಅವರು ಹೈಯರ್ ಕೋರ್ಟಿಗೆ ಅಪೀಲ್ ಹೋದರೆ, ಸೊ ಬೇರೆ ಮತ್ತೊಂದು ದೊಡ್ಡ ಕೋರ್ಟಿಗೆ ಅಪೀಲ್ ಹೋದಾಗ, ಹೈಯರ್ ಕೋರ್ಟಿಗೆ ಅಪೀಲ್ ಹೋದಾಗ ಅವರನ್ನು ಡಿಸ್ಕ್ವಾಲಿಫೈ ಮಾಡೋ ಹಂಗಿಲ್ಲ ಅಂತ ಹೇಳಿ ಮುಂಚೆ ಪ್ರಾವಿಷನ್ ಇತ್ತು. ಓಕೆ, ಸೊ 3 ಅಕಸ್ಮಾತ್ ಅವರು ಹೈಯರ್ ಕೋರ್ಟಿಗೆ ಅಪೀಲ್ ಹೋದರೆ ಅವನ್ನ ಡಿಸ್ಕ್ವಾಲಿಫೈ ಮಾಡಲ್ಲ. ಈ ಒಂದು ಪ್ರಾವಿಷನನ್ನು ತುಂಬ MLA MPಗಳು ಮಿಸ್ಯೂಸ್ ಮಾಡ್ಕೊಳ್ತಾ ಹೋದರು. ಇದು 3 ಅನ್ನೋದು 3 ವರ್ಷ ಆಯಿತು, 5 ವರ್ಷ ಕೂಡ ಕೆಲವರು ಕೇಸಲ್ಲಾಯಿತು. ಸೊ ಕೆಲವೊಂದ್ಸಲ 11 ವರ್ಷ ಆದರೂ ಕೂಡ ಅವ್ರ ಮೇಲಿದ್ದಂಥ ಕೇಸ್ಗಳು ಬಗೆಹರಿತಿರಲಿಲ್ಲ. ಸೊ ಹೀಗಾಗಿ ಮತ್ತೆ ತಪ್ಪು ಮಾಡಿದರೂ ಕೂಡ ಅವರು ಎಲೆಕ್ಟ್ ಆಗ್ತಾ ಬಂದು ನಮ್ಮ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಅಥವಾ ನಮ್ಮ ಪೊಲಿಟಿಕಲ್ ವ್ಯವಸ್ಥೆ ಹಾಳಾಗೋದಕ್ಕೆ ಕಾರಣವಾಯಿತು. ಸೊ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ಪ್ರಾವಿಷನ ನಲ್ಲಿಫೈ ಮಾಡಿ ಏನು ಹೇಳುತ್ತೆ, ಯಾವುದೇ ಒಬ್ಬ ವ್ಯಕ್ತಿ 2 ವರ್ಷ ಕನ್ವಿಕ್ಷನ್ ಆದರೆ ಆ 2 ವರ್ಷಗಳ ಕಾಲ ಪ್ಲಸ್ ಅವನು ನೆಕ್ಸ್ಟ್ 6 ವರ್ಷಗಳ ಕಾಲ ಯಾವುದೇ ರೀತಿಯಾದ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಂಗಿಲ್ಲ, ಅವರನ್ನು ಡಿಸ್ಕ್ವಾಲಿಫೈ ಮಾಡ್ತಿದ್ದೀವಿ ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟು. ಸೊ ಯಾವುದೇ ಒಬ್ಬ ವ್ಯಕ್ತಿ 2 ವರ್ಷಗಳ ಕಾಲ ಕನ್ವಿಕ್ಷನ್ ಆದರೆ, ಸೊ ಅವ್ರ ಕನ್ವಿಕ್ಷನ್ ಡ್ಯೂರೇಷನು ಪ್ಲಸ್ 6 ವರ್ಷಗಳ ಕಾಲ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ, ಯಾವುದೇ ರೀತಿಯ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಂಗಿಲ್ಲ. ಇದೊಂದು ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ನ ತಡೆಗಟ್ಟುವುದರಲ್ಲಿ ಒಂದು ಮಹತ್ವವಾದ ಜಡ್ಜ್ಮೆಂಟ್ ಅಂತಲೇ ಗಮನದಲ್ಲಿಟ್ಕೋಬೇಕು. ಮುಂದಿನ ಕೇಸ್ ಬಂದು IR ಕೊಯ್ಲು ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು, 2007 ಇಡುವಂಥ ಕೇಸ್ ಇದು. ಈ ಕೇಸ್ ತುಂಬ ಮಹತ್ವಪೂರ್ಣವಾದ ಕೇಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, UPSC ಮೇನ್ಸ್ನಲ್ಲೂ ಕೂಡ ಒಂದು ಬಾರಿ ಇದರ ಬಗ್ಗೆ 250 words ಆನ್ಸರ್, ಮೈನ್ಸ್ ಆನ್ಸರ್ ಬರೀರಿ ಅಂತ ಹೇಳಿ ಕ್ವಶನ್ ಕೊಟ್ಟಿದ್ದಾರೆ. ಸೊ ಈ IR ಕೊಯ್ಲೆ ಮತ್ತು ಸ್ಟೇಟ್ ಆಫ್ ತಮಿಳ್ನಾಡು ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ನೀವು 9th ಶೆಡ್ಯೂಲ್ನ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ 9th ಶೆಡ್ಯೂಲ್ ಅಂದ್ರೆ ಏನು, 9th ಶೆಡ್ಯೂಲ್ನ ಯಾಕೆ ನಾವು ಮ್ಯಾಜಿಕ್ ಬಾಕ್ಸ್ ಅಥವಾ ಪ್ಯಾಂಡೋರಾ ಬಾಕ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟೇಟ್ ಲೆಜಿಸ್ಲೇಚರ್ನ ಲಾಸ್ ಆಗಿರ್ಬೋದು ಅಥವಾ ಪಾರ್ಲಿಮೆಂಟ್ನ ಲಾಸ್ನ ನಾವು 9th ಶೆಡ್ಯೂಲ್ ಒಳಗಡೆ ಹಾಕಿದ್ರೆ, ಆ ಲಾಸ್ಗೆ ಜುಡಿಷಿಯಲ್ ರಿವ್ಯೂ ಇಲ್ಲ ಅಂತ ಪ್ರಾವಿಷನ್ ಇತ್ತು. ಅಂದರೆ ಯಾವುದೇ ಒಂದು ಕಾನೂನನ್ನು ನಾವು 9th ಶೆಡ್ಯೂಲ್ ಹಾಕಿದ್ರೆ ಅದು ನ್ಯಾಯಾಂಗ ಪರಾಮರ್ಶೆಗೆ ಒಳಪಡುವುದಿಲ್ಲ ಅಂತ ಹೇಳಿ ಮುಂಚೆ ಇತ್ತು. ಸೊ ಹೀಗಾಗಿ ಏನಾಗುತ್ತೆ, ಸ್ಟೇಟ್ ಲೆಜಿಸ್ಲೇಚರ್ ಮತ್ತು ಪಾರ್ಲಿಮೆಂಟ್ ಕೆಲವೊಂದು ಲಾಸ್ಗಳನ್ನು ಪಾಸ್ ಮಾಡ್ತಾ ಇದರೊಳಗೆ ಹಾಕಿ ನ್ಯಾಯಾಂಗ ಪರಾಮರ್ಶೆಯಿಂದ ಎಸ್ಕೇಪ್ ಆಗ್ತಿತ್ತು. ಸೊ ಈ ನಿಟ್ಟಿನಲ್ಲಿ ನಿಮಗೆ ಗೊತ್ತಿದೆ, ಕೇಶವಾನಂದ ಭಾರತಿ ಕೇಸಿನಲ್ಲಿ ಏನಾಯಿತು, 1973 ನ್ಯಾಯಾಂಗ ಪರಾಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಅದು ಕೂಡ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಇತ್ತು. ಸೊ ಒಂದ್ಸಲ ನ್ಯಾಯಾಂಗ ಪರಾಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಬೇಸಿಕ್ ಸ್ಟ್ರಕ್ಚರ್ ಆದಮೇಲೆ ಈ 9th ಶೆಡ್ಯೂಲ್ ಜುಡಿಷಿಯಲ್ ರಿವ್ಯೂಗೆ ಸಂಬಂಧ ಒಳಪಡುವುದಿಲ್ಲ ಅಂತ ಹೇಳೋದು ಕರೆಕ್ಟ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ಹೀಗಾಗಿ
ಕೇಶವನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಅದಾದ್ಮೇಲೂ ಕೂಡ ಈ 9 ಶೆಡ್ಯೂಲಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಮತ್ತು ಪಾರ್ಲಿಮೆಂಟ್ ಲಾಸ್ಗಳನ್ನು ಆ್ಯಡ್ ಮಾಡ್ತಾನೆ ಬಂತು. ಕಡೆಯದಾಗಿ IR ಕೊಯ್ಲೋ ಕೇಸ್ನಲ್ಲಿ ಈ 9th ಶೆಡ್ಯೂಲು ಜುಡಿಷಿಯಲ್ ರಿವ್ಯೂಗೆ ಅಪ್ಲಿಕಬಲ್ ಬರುತ್ತಾ ಇಲ್ವಾ ಅಂಥೇಳಿ ಮತ್ತೊಮ್ಮೆ ಪ್ರಶ್ನೆಗೆ ಬಂತು. ಆವಾಗ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಡುತ್ತೆ ಅಂತ ಹೇಳಿದ್ರೆ, ಸೊ ನ್ಯಾಯಾಂಗ ಪರಾಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಅನ್ನೋದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗಿದ್ದು, ಸೊ ಯಾವುದೇ ಒಂದು ವಿಷಯವನ್ನು 1973 ನಂತರ ಯಾವುದೇ ಒಂದು ವಿಷಯನ 1973 ನಂತರ 9th ಶೆಡ್ಯೂಲ್ ಒಳಗಡೆ ಹಾಕಿದ್ರೆ ಅದು ಜುಡಿಷಿಯಲ್ ರಿವ್ಯೂಗೆ ಸಬ್ಜೆಕ್ಟ್ ಆಗಿರುತ್ತೆ ಅಂಥೇಳಿ 2007 ಅಲ್ಲಿ ಹೇಳ್ತಾರೆ. ಅಂದರೆ ರೆಟ್ರೋಸ್ಪೆಕ್ಟಿವ್ ಹಂಗೆ ಹೇಳ್ತಾರೆ. ಅಂದರೆ ಈಗ 2007 ಇಸ್ವಿಯಿಂದ ಹಿಂದಕ್ಕೆ ಹೋದಾಗ 1973 ಯಾವುದೇ ವಿಷಯನ ನೀವು 9th ಶೆಡ್ಯೂಲ್ ಹಾಕಿದ್ರೆ ಅದು ಜುಡಿಷಿಯಲ್ ರಿವ್ಯೂಗೆ ಅಪ್ಲಿಕಬಲ್ ಆಗುತ್ತೆ. ಅದೇ 1973 ಮುಂಚೆ ಹಾಕಿದ್ರೆ ಏನಾಗುತ್ತೆ, ಅದಕ್ಕೆ ಯಾವುದೇ ರೀತಿಯಾದ ನ್ಯಾಯಾಂಗ ಪರಾಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಇರೋದಿಲ್ಲ. ಯಾಕಂದರೆ ಕೇಶವನಂದ ಭಾರತಿ ಕೇಸ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟ್ ಬಂದದ್ದೇ ಕೇಶವನಂದಿ ಭಾರತಿ ಕೇಸಿಂದ. ಸೊ ಹೀಗಾಗಿ ಜ್ಞಾಪಕ ಇಟ್ಕೊಳ್ಳಿ, IR ಕೈಲೋ ಕೇಸಿಂದ ಸೊ ಮಹತ್ವವಾದ ಒಂದು ಜಡ್ಜ್ಮೆಂಟ್ ಬಂತು. ಏನಂತ ಹೇಳಿದ್ರೆ, ನ್ಯಾಯಾಂಗ ಪರಾಮರ್ಶೆ ಏನಿದೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದನ್ನು ಮತ್ತೊಮ್ಮೆ ಹೆಪ್ಪಳ ಮಾಡಿತು ಸುಪ್ರೀಂ ಕೋರ್ಟ್. ಮುಂದಿನ ಕೇಸ್ ಬಂದು ಅರುಣಾ ಶಾನ್ಭೋಗ್ ಕೇಸು, 2011 ಇಸಲ್ಲಿ ಬಂದಂಥ ಕೇಸು. ಈ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅರುಣಾ ಶಾನ್ಭೋಗ್ ಅವರು 42 ವರ್ಷಗಳಿಂದ ವೆಜಿಟೇಟಿವ್ ಸ್ಟೇಟಲ್ಲಿ ಇರ್ತಾರೆ. ಸೊ ವೆಜಿಟೇಟಿವ್ ಸ್ಟೇಟ್ ಅಂತ ಹೇಳಿದ್ರೆ ಏನು, ಸಿ ಈಗ ಆಕ್ಸಿಜನ್ ಕೊಟ್ಟಿರ್ತಾರೆ ಅಥವಾ ವೆಂಟಿಲೇಟರ್ಸ್ಗಳನ್ನು ಹಾಕಿರ್ತಾರೆ, ಬಟ್ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಅವ್ರ ಕಡೆಯಿಂದ ಬಂದಿರಲ್ಲ. ಸೊ ಈ ಅರುಣಾ ಶಾನ್ಭೋಗ್ ಅವರು ಬ್ಲೈಂಡ್ ಆಗಿದ್ದು, ಡೆಫ್ ಆಗಿ ಪ್ಯಾರಲೈಸ್ ಆಗಿರ್ತಾರೆ. 42 ವರ್ಷಗಳ ಕಾಲ ಹಾಸ್ಪಿಟಲೈಸ್ಡ್ ಕಂಡೀಷನ್ಸಲ್ಲೇ ಇರ್ತಾರೆ. ಸೊ ಇಂಥವರಿಗೆ ಆರ್ಟಿಕಲ್ 21 ಅನ್ವಯದಲ್ಲಿ ಪ್ರತಿಯೊಬ್ಬ ಜೀವಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ರೈಟ್ ಟು ಲೀವ್ ಅಂತ ಇದೆ. ಸೊ ರೈಟ್ ಟು ಲೈಫ್ ಅನ್ನೋದು ಇಟ್ ಈಸ್ ಜಸ್ಟ್ ನಾಟ್ ಮಿಯರ್ ಎಕ್ಸಿಸ್ಟೆನ್ಸ್, ಅಂದರೆ ಅನಿಮಲ್ ಎಕ್ಸಿಸ್ಟೆನ್ಸ್ ಅಲ್ಲ. ರೈಟ್ ಟು ಲೈಫ್ ಆಲ್ವೇಸ್ ಡಿಗ್ನಿಟಿಯಿಂದ ಇರಬೇಕು. ಸೊ ಬಟ್ ನಿಮಗೆ ಇಲ್ಲಿ ಗೊತ್ತಿದೆ, ಅರುಣಾ ಶಾನ್ಭೋಗ್ ಅವರು ವೆಜಿಟೇಟಿವ್ ಸ್ಟೇಟಲ್ಲಿ ಇದ್ದು ನಿಮಗೆ ಗೊತ್ತಿರುತ್ತೆ ಯಾರೇ ಒಬ್ಬ ಬೆಡ್ ರಿಡನ್ ಆದರೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಮತ್ತು ಅವ್ರು ರೆಸ್ಪಾನ್ಸೇ ಮಾಡ್ತಿಲ್ಲ. ಸೊ ಅಂಥವ್ರನ್ನು ನಾವು ಇದೇ ಥರ ವೆಜಿಟೇಟಿವ್ ಸ್ಟೇಟ್ನಲ್ಲಿ ಅವರಿಗೂ ಹಿಂಸೆ ಕೊಡಬೇಕಾ, ಅಥವಾ ಅವರ ಡೈಯಿಂಗ್ ಪ್ರಾಸೆಸ್ನ ನಾವು ಸ್ಮೂತನ್ ಮಾಡ್ಬೋದಾ ಅಂಥೇಳಿ ಅರುಣಾ ಶಾನ್ಭೋಗ್ಗೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ರೈಟ್ ಟು ಡೈ ವಿತ್ ಡಿಗ್ನಿಟಿ ಕೂಡ ಒಂದು ಮೂಲಭೂತ ಹಕ್ಕು ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳುತ್ತೆ. ಅಷ್ಟೇ ಅಂದರೆ ಸುಪ್ರೀಂ ಕೋರ್ಟು ಪ್ಯಾಸಿವ್ ಯುಥನೇಷ್ಯಾನ ಕೊಡ್ಬೋದು. ಪ್ಯಾಸಿವ್ ಯುಥನೇಷ್ಯಾ ಅಂತ ಹೇಳಿದ್ರೆ ಏನಾಗ್ತಿದ್ದಾರೆ, ಯಾರು ವೆಜಿಟೇಟಿವ್ ಸ್ಟೇಟಲ್ಲಿ ಇರ್ತಾರೆ, ಯಾವುದೇ ರೀತಿಯಾದ ರೆಸ್ಪಾನ್ಸ್ ಕೊಡ್ತಿರಲ್ಲ, ಸೊ ಅಂಥವರಿಗೆ ನೀವು ಯಾವ ಒಂದು ಮೆಡಿಕಲ್ ಆಪರೇಟಸ್ನ ಹಾಕೋದ್ರ ಮುಖಾಂತರ ಅವ್ರನ್ನ ಬದುಕಿಸಕ್ಕೆ ಟ್ರೈ ಮಾಡ್ತೀವಿ, ಆ ಆಪರೇಟಸ್ನ ರಿಮೂವ್ ಮಾಡ್ಬೋದು. ಅದನ್ನೇ ನಾವು ಪ್ಯಾಸಿವ್ ಯುಥನೇಷ್ಯಾ ಅಂತ ಕರಿತೀವಿ. ಆ್ಯಕ್ಟಿವ್ ಯುಥನೇಷ್ಯಾ ಅಂತ ಹೇಳಿದ್ರೆ ಇಂಜೆಕ್ಷನ್ಸ್ ಅಥವಾ ಏನಾದರೂ ಕೊಟ್ಟು ಅವ್ರನ್ನ ಇಮಿಡಿಯೇಟಾಗಿ ಇದು ಮಾಡುವಂಥದ್ದು. ಬಟ್ ಆದರೆ ಪ್ಯಾಸಿವ್ ಯುಥನೇಷ್ಯಾದಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಕೊಡ್ತಿರುವಂಥ ಮೆಡಿಕಲ್ ಸಪೋರ್ಟ್ ಸಿಸ್ಟಮ್ನ ಸ್ಟಾಪ್ ಮಾಡ್ತೀರಾ. ಅಷ್ಟೇ ಅಂದರೆ ಸುಪ್ರೀಂ ಕೋರ್ಟ್ ಈ ಒಂದು ಕೇಸ್ನಲ್ಲಿ ಲಿವಿಂಗ್ ವಿಲ್ ಅಂತ ಏನು ಕರಿತೀವಿ ಅದನ್ನು ಕೂಡ ವ್ಯಾಲಿಡ್ ಅಂತ ಹೇಳುತ್ತೆ. ಲಿವಿಂಗ್ ವಿಲ್ ಅಂದರೆ ಏನು ಅಂತ ಹೇಳಿದ್ರೆ, ಸಿ ಯಾವುದೇ ಒಬ್ಬ ವ್ಯಕ್ತಿಗೆ ತಾನು ಕಮ್ಯುನಿಕೇಟ್ ಮಾಡದೇ ಇರುವಂಥ ಹಂತದಲ್ಲಿ ಡಾಕ್ಟರ್ಸ್ ಅಥವಾ ಫಿಸಿಷಿಯನ್ಸ್ ಅವರನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ ಹೇಳೋದು. ಅಂದರೆ ಈಗ ಮೆಡಿಕಲ್ ಆಪರೇಟರ್ಸಿಂದ ಅವ್ರನ್ನ ಬದುಕಿಸಿರ್ತಾರೆ, ಸಪೋಸ್ ಅವ್ರು ಬದುಕೋದೇ ಇಲ್ಲ, ಟರ್ಮಿನಲಿ ಇಲ್ ಪೇಷೆಂಟ್ ಆಗಿರ್ತಾರೆ, ಏನು ಮಾಡಿದ್ರೂ ಬದುಕಲ್ಲ ಅಂತ ಸಂದರ್ಭ ಬಂದಾಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಮುಂಚೆನೇ ಆ ವ್ಯಕ್ತಿ ನಾರ್ಮಲ್ ಆಗಿದ್ದಾಗ ಒಂದು ಡೈರೆಕ್ಷನ್ನ ಕೊಟ್ಟಿರ್ತಾರೆ, ಅದನ್ನೇ ನಾವು ಲಿವಿಂಗ್ ವಿಲ್ ಅಂತ ಕರಿತೀವಿ. ಸೊ ಅರುಣಾ ಶಾನ್ಭೋಗ್ ಕೇಸ್ ಮುಖಾಂತರ ಸುಪ್ರೀಂ ಕೋರ್ಟ್ ಪ್ಯಾಸಿವ್ ಯುಥನೇಷ್ಯಾ ಮಾಡ್ಬೋದು, ಲಿವಿಂಗ್ ವಿಲ್ನ ಕೂಡ ಜಾರಿಗೆ ತೆಗೆದುಕೊಂಡು ಬಂತು. ಅಷ್ಟೇ ಅಲ್ಲದೆ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅಂತಲೂ ಕೂಡ ಹೇಳ್ತು. ಮುಂದಿನ ಕೇಸ್ ತುಂಬ ಪಾಪ್ಯುಲರ್ ಆಗಿರುವಂಥ ಕೇಸು, PUCL ಅಂತಲೇ ಪಾಪ್ಯುಲರ್ ಆಗಿರುವಂಥ ಕೇಸು, ದಟ್ ಇಸ್ ಪೀಪಲ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟೀಸ್ ಕೇಸ್. 2013 ಇಸ್ವಿಲಿ ಬಂದಂಥ ಕೇಸ್ ಇದು. ನಿಮಗೆಲ್ಲರಿಗೂ ಗೊತ್ತಿದೆ, ಎಲೆಕ್ಷನಿಗೆ ವೋಟ್ ಮಾಡಬೇಕಂದಾಗ ನಾವು ಪೋಲಿಂಗ್ ಬೂತಿಗೆ ಹೋಗ್ತೀವಿ. Rule 49(o) ಪ್ರಕಾರ ನೀವು ಪೋಲಿಂಗ್ ಬೂತಿಗೆ ಹೋದ ನಂತರ ನಿಮ್ಮ ಎಲೆಕ್ಷನ್ ಐ ಡಿ ಕಾರ್ಡ್ ರಿಜಿಸ್ಟರ್ ಮಾಡ್ತಾರೆ, ಎಲೆಕ್ಷನ್ ಐ ಡಿ ಕಾರ್ಡ್ ವೆರಿಫಿಕೇಷನ್ ಮಾಡ್ತಾರೆ, ವೆರಿಫಿಕೇಷನ್ ಮಾಡಿದ್ಮೇಲೆ ನಿಮಗೆ ಇಂಕ್ ಹಾಕ್ತಾರೆ ಕೈ ಮೇಲೆ. ಇಂಕ್ ಮಾಡಿದ ನಂತರ ನಿಮಗೆ ವೋಟ್ ಮಾಡೋಕೆ ಇಷ್ಟ ಇಲ್ಲ ಅಂದ್ಕೊಳ್ಳಿ, ನೀವು ವೋಟ್ ಮಾಡಲ್ಲ ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ Form 17(a)ನಲ್ಲಿ ನಿಮ್ಮ ಹೆಸರನ್ನು ಬರ್ಕೊಳ್ತಾರೆ. ಈ ವ್ಯಕ್ತಿ ವೋಟಿಂಗ್ ಬಂದಿದ್ರು ಬಟ್ ಆದರೆ ವೋಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು Form 17(a)ನಲ್ಲಿ ಬರ್ಕೋತಾರೆ. ಬಟ್ ನಿಮ್ಮ ಹೆಸರನ್ನು ಬರ್ಕೊಳ್ತಿರೋದ್ರಿಂದ ನಿಮ್ಮ ರೈಟ್ ಟು ಸೀಕ್ರೆಸಿ ಏನಿದೆ ಅದು ವೈಲೇಟ್ ಆಗ್ತಿದೆ ಇಲ್ಲಿ. ಮತ್ತೆ ಯಾರಾದರೂ ಒಬ್ರು ನೀವು ಬಂದ್ಬಿಟ್ಟು ಲೈಕ್ ಯಾಕೆ ವೋಟ್ ಮಾಡಿಲ್ಲ ಅಂತ ಕೂಡ ನಿಮ್ಮನ್ನು ಪ್ರಶ್ನೆ ಮಾಡುವಂಥ ಚಾನ್ಸಸ್ ಇರುತ್ತಿತ್ತು. ಸೊ ಈಗಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಸೊ ರೈಟ್ ಟು ವೋಟ್ ಅಂತ ಏನು ಕೊಟ್ಟಿದೆ ಸಂವಿಧಾನ, ಸೊ ರೈಟ್ ಟು ವೋಟ್ ಅಂದರೆ ರೈಟ್ ನಾಟ್ ಟು ವೋಟ್ ಆಲ್ಸೋ ಇದರಲ್ಲೇ ಇನ್ಕ್ಲೂಡ್ ಆಗಿದೆ. ಸೊ ನಾಟ್ ಟು ವೋಟ್ ಅನ್ನೋದು ಕೂಡ ಇದರಲ್ಲೇ ಇದೆ. ಮತ್ತು ಎಲೆಕ್ಷನ್ ಅನ್ನೋ ಫ್ರೀ ಆ್ಯಂಡ್ ಫೇರ್ ಪ್ರೊಸೆಸ್ ಅಂತ ಕರಿತೀವಿ. ಯಾವುದೇ ಒಂದು ಎಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಪ್ರೊಸೆಸ್ ಆಗಬೇಕು ಅಂತ ಹೇಳಿದ್ರೆ ರೈಟ್ ಟು ಸೀಕ್ರೆಸಿ ಅನ್ನೋದೇನಿದೆ, ಸೊ ರೈಟ್ ಟು ಸೀಕ್ರೆಸಿ ಅನ್ನೋದು ಅದು ಮಹತ್ವಪೂರ್ಣವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ವೋಟ್ ಮಾಡಿಲ್ಲ ಅಂದಿದ ತಕ್ಷಣ ಅವನನ್ನು ವಿಕ್ಟಿಮೈಸ್ ಮಾಡಬಾರ್ದು ನಾವು. ಸೊ ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ನೆಗೆಟಿವ್ ವೋಟ್ ಅಥವಾ ನನ್ ಆಫ್ ದಿ ಎಬೋ ಆಪ್ಷನ್ ಅಥವಾ ನೋಟಾ ಅನ್ನೋ ಒಂದು ಆಪ್ಷನನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ.
ಮುಂದಿನ ಕೇಸ್ ಬಂತು ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2014 ಕೇಸ್. ಈ ಕೇಸನ್ನು ಮಹತ್ವಪೂರ್ಣವಾದ ಕೇಸ್ ಅಂತ ಹೇಳ್ಬೋದು. ಈ ಕೇಸ್ ಒಂದು ಸುಪ್ರೀಂ ಕೋರ್ಟ್ ಯಾವ ರೀತಿ ಸಮಾಜ ಮುಖಿ ಆಯಿತು ಅಥವಾ ಸಮಾಜದ ಒಂದು ಡೈನಮಿಕ್ಸ್ನ ರೆಪ್ರೆಸೆಂಟ್ ಮಾಡೋಕೆ ಶುರು ಮಾಡಿತು ಅಥವಾ ಸಮಾಜದ ಒಂದು ಕೈಗನ್ನಡಿ ಆಯಿತು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿದೆ ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿ ಮೇಲೆ ಸಮಾಜದಲ್ಲಿ ನಡೀತಿದ್ದಂಥ ಶೋಷಣೆಗಳು ಅಥವಾ ಎಕ್ಸ್ಪ್ಲಾಯಿಟೇಷನ್ ಯಾವ ರೀತಿ ಇತ್ತು ಅಂತ. ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯನ್ನು ಥರ್ಡ್ ಜೆಂಡರ್ ಅಂತ ಕನ್ಸಿಡರ್ ಮಾಡಿದ್ರು. ಮತ್ತು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಸಿಟಿಸನ್ಸ್ಗೆ ಇರುವಂಥ ಎಲ್ಲ ಹಕ್ಕುಗಳು, ಅಂದರೆ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಬೇರೆ ಬೇರೆ ಯಾವ ಹಕ್ಕುಗಳಿವೆ ಅವೆಲ್ಲ ಹಕ್ಕುಗಳು ಯಾವ ರೀತಿ ನಮ್ಮ ಸಿಟಿಸನ್ಸ್ಗೆ ಅಪ್ಲಿಕಬಲ್ ಆಗುತ್ತೆ, ಅದೇ ರೀತಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಪೀಪಲ್ಗೂ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ತು ಸುಪ್ರೀಂ ಕೋರ್ಟ್. ಎರಡನೇದಾಗಿ ಸುಪ್ರೀಂ ಕೋರ್ಟ್ ಅವರಿಗೆ ರೈಟ್ ಟು ಸೆಲ್ಫ್ ಐಡೆಂಟಿಫಿಕೇಷನ್ ಅಂತ ಕೊಡ್ತು. ಸೊ ರೈಟ್ ಟು ಸೆಲ್ಫ್ ಐಡೆಂಟಿಫಿಕೇಷನ್ ಅಂದ್ರೆ ಏನು? ಸೊ ಅವರು ಮೇಲ್ ಜೆಂಡರಿಗೆ ಬಿಲಾಂಗ್ ಆಗ್ತಾರಾ ಅಥವಾ ಫಿಮೇಲ್ ಜೆಂಡರಿಗೆ ಆಗುತ್ತಾರ ಅಥವಾ ಟ್ರಾನ್ಸ್ ಜೆಂಡರ್ ಅಂತಲೇ ಕರ್ಕೊಳ್ಳೋಕೆ ಇಷ್ಟಪಡ್ತಾರ, ಆ ಚಾಯ್ಸ್ ಅವ್ರಿಗೆ ಕೊಡ್ತು. ಮುಂಚೆ ಡಿ ಸಿ ಡಿಟರ್ಮೈನ್ ಮಾಡಬೇಕಿತ್ತು, ಈ ಥರ ಎಲ್ಲ ಬೇರೆ ಬೇರೆ ಪ್ರೊವಿಷನ್ಸ್ಗಳಿತ್ತು ಅವೆಲ್ಲವನ್ನು ಸಿಂಪ್ಲಿಫೈ ಮಾಡಿ, ಸೊ ಅವ್ರು ಟ್ರಾನ್ಸ್ ಜೆಂಡರ್ ಆಗಿದ್ರೆ ಮೇಲ ಫಿಮೇಲ ಟ್ರಾನ್ಸ್ ಜೆಂಡರ್ ಆ ಕ್ಯಾಟಗರಿನ ಡಿಸೈಡ್ ಮಾಡ್ಕೊಳ್ಳೋದು ಅಂತ ಸೆಲ್ಫ್ ಐಡೆಂಟಿಫಿಕೇಷನ್ ಜವಾಬ್ದಾರಿಯನ್ನು ಅವ್ರಿಗೆ ಕೊಡ್ತಾರೆ ಸುಪ್ರೀಂ ಕೋರ್ಟ್. ನಂತರದಲ್ಲಿ ಟ್ರಾನ್ಸ್ ಜೆಂಡರ್ ಕಮ್ಯುನಿಟಿ ಅವರು ಸೋಷಿಯಲಿ ಮತ್ತು ಎಜುಕೇಷನಲಿ ಬ್ಯಾಕ್ವರ್ಡ್ ಆಗಿರೋ ಕಾರಣದಿಂದಾಗಿ ಅವರಿಗೆ ರಿಸರ್ವೇಷನ್ ಪ್ರೊವಿಷನ್ ಅಥವಾ ರಿಸರ್ವೇಷನ್ ಕೂಡ ಅನುಕೂಲ ಮಾಡಿಕೊಡುತ್ತೆ. ಈ ರಿಸರ್ವೇಷನಲ್ಲಿ ಅವ್ರಿಗೆ ರಿಸರ್ವೇಷನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲೂ ಕೊಡಬೇಕು ಮತ್ತು ಜಾಬ್ಸಲ್ಲೂ ಅವರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವಪೂರ್ಣವಾದ ಜಡ್ಜ್ಮೆಂಟ್ ಕೊಡಿದೆ. ಇದರಿಂದ ಭಾರತದಲ್ಲಿ ಜೆಂಡರ್ ಇಕ್ವಾಲಿಟಿ ಅಂತ ಏನು ಕರಿತೀವಿ ಅದು ಹೆಚ್ಚಿನ ರೀತಿಯಲ್ಲಿ ಪ್ರಮೋಟ್ ಆಯಿತು ಅಂತ ಹೇಳ್ಬೋದು. ಮುಂದಿನ ಕೇಸ್ ನವತೇಜ್ ಸಿಂಗ್ ಜುಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2017 ಕೇಸು. ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಕೂಡ ಕರಿತೀವಿ ಸುಪ್ರೀಂ ಕೋರ್ಟ್. ಬಿಕಾಸ್ ಈ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಸೆಕ್ಷನ್ 377 ಅಥವಾ LGBT ಕಮ್ಯುನಿಟಿ ಮೇಲಿದ್ದಂತಹ ಯಾವುದು ಡಿಕ್ರಿಮಿನಲೈಸೇಷನ್ ಪ್ರಾವಿಷನ್ ಏನಿತ್ತು ಅದನ್ನು ಡಿಸ್ಬ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ 158 ವರ್ಷ ಇತಿಹಾಸವಿರುವಂತಹ ಒಂದು ಕಲೋನಿಯಲ್ ಲಾ ಸೆಕ್ಷನ್ 377 ಸುಪ್ರೀಂ ಕೋರ್ಟು ಸ್ಕ್ರ್ಯಾಪ್ ಮಾಡ್ತು, ಇದನ್ನು ತೆಗೆದುಹಾಕ್ತು. ಸುಪ್ರೀಂ ಕೋರ್ಟ್ ಇದನ್ನು ಸ್ಕ್ರ್ಯಾಪ್ ಮಾಡುವ ಮುಖಾಂತರ ಏನು ಹೇಳ್ತು ಅಂತ ಹೇಳಿದ್ರೆ, ಸೆಕ್ಷನ್ 377 ಒಂದು ಆರ್ಬಿಟ್ರರಿ ಪ್ರಾವಿಷನ್ ಆಗಿದೆ. ಸೊ ಎಲ್ಲ ಕಮ್ಯುನಿಟಿ ಥರ LGBT ಕಮ್ಯುನಿಟಿಗೂ ತಮ್ಮದೇ ಆದ ಅಧಿಕಾರ ಇದೆ, ಅವರು ಭಾರತದ ನಾಗರಿಕರು. ಸೊ ಹೀಗಾಗಲೇ ಅವರಿಗೆ ಎಲ್ಲ ರೀತಿಯ ಸ್ವತಂತ್ರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳೋ ಮುಖಾಂತರ Article 21 ನಾವೇನು ಹೇಳ್ತೀವಿ, ಆ ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಅಂತ ಹೇಳ್ತೀವಿ. ಆ ಲಿಬರ್ಟಿ ಅನ್ನೋ ಪ್ರಾವಿಷನಲ್ಲಿ ಅವರಿಗೆ ಬೇಕಾಗಿರುವಂಥ ಸೆಕ್ಷುಯಲ್ ಓರಿಯೆಂಟೇಷನ್ ಡಿಸೈಡ್ ಮಾಡುವಂಥ ಅಧಿಕಾರ ಕೂಡ ಅವರಿಗಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮುಂದಿನ ಕೇಸು ಶ್ರೇಯಾ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2015 ನಡೆದಂಥ ಕೇಸು. ಈ ಕೇಸು ತುಂಬ ಇಂಪಾರ್ಟೆಂಟ್ ಕೇಸು. ಯಾವುದರಲ್ಲಿ ಅಂತ ಹೇಳಿದ್ರೆ ಫ್ರೀಡಮ್ ಆಫ್ ಸ್ಪೀಚ್ನ ಗಮನದಲ್ಲಿಟ್ಕೊಂಡು ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸೆಕ್ಷನ್ 66 IT ಆ್ಯಕ್ಟ್ ಪ್ರಕಾರ ಏನಾಗಿರುತ್ತೆ, ಶ್ರೇಯಾ ಸಿಂಗಲ್ ಅವರನ್ನು ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಹಾಕಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ. ಸೊ ಶ್ರೇಯಾ ಸಿಂಗಲ್ ಅವ್ರನ್ನ ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಹಾಕಿದ ತಕ್ಷಣ ಅವ್ರು ಅರೆಸ್ಟ್ ಮಾಡ್ತಾರೆ. ಸೊ ಈ ಒಂದು ಕೇಸ್ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಸುಪ್ರೀಂ ಕೋರ್ಟ್ ಏನಿರುತ್ತೆ ಅಂತ ಹೇಳಿದ್ರೆ, ಪೊಲೀಸ್ ಮತ್ತು ಲಾ ಆ್ಯಂಡ್ ಆರ್ಡರ್ ಮಿಷನ್ ಏನಿದೆ ಎಫಿಷಿಯಲಿ ಈ ರೀತಿ ಈ ಸೆಕ್ಷನ್ 66 ಥರ ಬಾರ್ಬೇರಿ ಕ್ಲಾಸ್ ಅಥವಾ ಅನ್ಕಾನ್ಸ್ಟಿಟ್ಯೂಷನ್ ಲಾಸ್ಗಳನ್ನು ಯೂಸ್ ಮಾಡಿಕೊಂಡು ಇನ್ನೋಸೆಂಟ್ ಪೀಪಲ್ಗಳನ್ನು ಅರೆಸ್ಟ್ ಮಾಡ್ತಾರೆ. ಸಿ ಡೆಮಾಕ್ರಸಿ ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರಿಗೂ ಡಿಸೆಂಟ್ ಅಥವಾ ತಮ್ಮಲ್ಲಿರುವಂಥ ವಿಭಿನ್ನವಾದ ಅಭಿಪ್ರಾಯಗಳನ್ನು ಹೇಳುವಂಥ ಸ್ವಾತಂತ್ರ್ಯ ಇರುತ್ತೆ. ಆದರೆ ಈ ಒಂದು ಆ್ಯಕ್ಟ್ಗಳನ್ನು ಉಪಯೋಗಿಸ್ಕೊಂಡು ಅವರ ಮೇಲೆ ನಿರ್ಬಂಧನೆಗಳನ್ನ ಹೇರೋ ಮುಖಾಂತರ ಅವರ ಫ್ರೀಡಮ್ ಆಫ್ ಸ್ಪೀಚ್ನ ನಾವು ಕಂಟ್ರೋಲ್ ಮಾಡ್ತಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಪೊಲಿಟಿಕಲ್ ಲೀಡರ್ಸ್ನ ಮತ್ತು ಸೋಷಿಯಲ್ ನೆಟ್ವರ್ಕಿಂಗ್ ಸೈಟಲ್ಲಿ ಯಾವುದೇ ರೀತಿಯ ಕ್ರಿಟಿಸಿಸಮ್ ಪೋಸ್ಟ್ ಮಾಡೋದ್ರಿಂದ ಅವರನ್ನು ಅರೆಸ್ಟ್ ಮಾಡಿದ್ರೆ ಅವರ ಲಿಬರ್ಟಿ ಏನಿದೆ ಆ ಲಿಬರ್ಟಿನ ನಾವು ತೆಗೆದುಹಾಕ್ದಂಗಾಗ್ತದೆ. ಅದು ಅಷ್ಟೇ ಅಲ್ಲದೆ ಅವರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನಿದೆ, ಅವ್ರಿಗೆ ಎಕ್ಸ್ಪ್ರೆಸ್ ಮಾಡುವಂಥ ಸ್ವಾತಂತ್ರ್ಯ ಇದೆ, ಆ ಎಕ್ಸ್ಪ್ರೆಷನ್ನು ಕೂಡ ನಾವು ಕರ್ಟೇಲ್ ಮಾಡ್ತಿದ್ದೀವಿ. ಇವೆರಡು ಡೆಮಾಕ್ರಸಿಯ ಎರಡು ಕಾರ್ಡಿನಲ್ ಪ್ರಿನ್ಸಿಪಲ್ಸ್ ಅಂತಲೇ ಹೇಳ್ತಾರೆ. ಸೊ ಈ ಒಂದು ಕೇಸಲ್ಲಿ ಏನು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ, ಸೆಕ್ಷನ್ 66 AI ಆ್ಯಕ್ಟನ್ನು ಅಬಂಡನ್ ಮಾಡೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಲಿಬರ್ಟಿ ಮತ್ತು ಎಕ್ಸ್ಪ್ರೆಷನ್ನೆಯ ಅಪ್ಹೆಲ್ಡ್ ಮಾಡ್ತು. ಮುಂದಿನ ಕೇಸ್ NJAC ಅಥವಾ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ 2015 ಕೇಸು. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜಸ್ ಯಾವ ರೀತಿ ಅಪಾಯಿಂಟ್ ಆಗ್ತಾರೆ, ಸೊ ಅವರನ್ನು ನಾವು ಕೊಲೀಜಿಯಂ ಸಿಸ್ಟಮ್ನ ಮುಖಾಂತರ ಅಪಾಯಿಂಟ್ ಮಾಡ್ತಾ ಬರ್ತಿದ್ವಿ. ಸೊ ಕೊಲೀಜಿಯಂ ಸಿಸ್ಟಮ್ನಲ್ಲಿ ಯಾರು ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಸುಪ್ರೀಂ ಕೋರ್ಟಿನ ಸೀನಿಯರ್ ಮೋಸ್ಟ್ ಜಡ್ಜಸ್ ಇರ್ತಿದ್ರು. ಸೊ ಈ 4 ಸೀನಿಯರ್ ಮೋಸ್ಟ್ ಜಡ್ಜಸ್ ಹತ್ರ ಈ ಥರ ಇರ್ತಿದ್ರು. ಸೊ ಈಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಜಡ್ಜಸ್ನೇ ಅಪಾಯಿಂಟ್ ಮಾಡ್ತಿದ್ರು. ಸೊ ಹೀಗಾಗಿ ಅಲ್ಲಿ ಯಾವುದೇ ರೀತಿಯ ಟ್ರಾನ್ಸ್ಪರೆಂಟ್ ಪ್ರೊಸೀಜರ್ಗಳಿರಲಿಲ್ಲ, ಯಾವೊಂದು ಕ್ರೈಟೀರಿಯಾಗಳು ಮೆನ್ಷನ್ ಮಾಡ್ತಿಲ್ಲ. ಸೊ ಇಲ್ಲಿ ಜುಡಿಷಿಯರಿಲ್ಲೂ ಕೂಡ ಅಪಾಯಿಂಟ್ಮೆಂಟ್ ಟೈಮ್ನಲ್ಲಿ ಫೇವರ್ಟಿಸಮ್ ನೆಪೋಟಿಸಮ್ ಇವೆಲ್ಲವೂ ನಡೀತಿತ್ತು. ಸೊ ಈ ನಿಟ್ಟಿನಲ್ಲಿ ನಮ್ಮ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ನ ರಿಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ, NJAC ತೆಗೆದುಕೊಂಡು ಬರುತ್ತೆ. ತೆಗೆದುಕೊಂಡು ಬಂದು 99th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿದ್ರ ಮುಖಾಂತರ NJAC ಆ್ಯಕ್ಟನ್ನು ಈವನ್ ಪಬ್ಲಿಸೈಸ್ ಮಾಡುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಈ ಆ್ಯಕ್ಟನ್ನು ಸ್ಟ್ರೈಕ್ ಡೌನ್ ಮಾಡುತ್ತೆ 2015. ಯಾಕೆ ಸುಪ್ರೀಂ ಕೋರ್ಟ್ ಇದನ್ನು ಸ್ಟ್ರೈಕ್ ಡೌನ್ ಮಾಡುತ್ತೆ ಅಂತ ಹೇಳಿದ್ರೆ,
ಅಂದರೆ ಎನ್ ಜಿ ಎ ಸಿ ಎ ಸದಸ್ಯತ್ವದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಜೊತೆಗೆ 2 ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರೆ, ಅಷ್ಟೇ ಅಲ್ಲದೆ ಲಾ ಮಿನಿಸ್ಟರ್ ಇರ್ತಾರೆ, ಪ್ಲಸ್ 2 ಪೀಪಲ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಇರ್ತಾರೆ. ಸೊ ಈ ಕಂಪೋಸಿಷನಲ್ಲಿ ಲಾ ಮಿನಿಸ್ಟರ್ ಮತ್ತು ಪ್ರೆಸಿಡೆಂಟ್ ಅಂತ ಅಪಾಯಿಂಟ್ ಮಾಡಿರುವಂಥ ವ್ಯಕ್ತಿ ಇವರನ್ನು ಓವರ್ ರೈಡ್ ಮಾಡ್ಬೋದಿತ್ತು, ಇವರನ್ನು ಇವರ ಡಿಸಿಷನ್ಸ್ನ ತೆಗೆದುಹಾಕ್ಬೋದಿತ್ತು. ಸೊ ಹೀಗಾಗಿ ಏನಾಗುತ್ತೆ, ಈ ಲಾ ಮಿನಿಸ್ಟರ್ ಏನಿದ್ದಾರೆ ಇವರು ಎಕ್ಸಿಕ್ಯೂಟಿವ್, ಇವರೇನಿದ್ದಾರೆ ಇವರು ಜುಡಿಷಿಯರಿ, ಅಂದರೆ ಎಕ್ಸಿಕ್ಯೂಟಿವ್ ವಿಷಯದಲ್ಲಿ ಜುಡಿಷಿಯರಿ ಇಂಟರ್ಫಿಯರ್ ಆಗ್ತಿದೆ. ಸೊ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಮ್ಮ ಸಂವಿಧಾನದಲ್ಲಿ ಡಿ ಪಿ ಎಸ್ ಪಿಲಿ ಹೇಳ್ತೀವಿ ಆರ್ಟಿಕಲ್ 15 ಸಪರೇಷನ್ ಆಫ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯರಿ, ಮತ್ತೆ ಇಲ್ಲಿ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ಇನ್ವಾಲ್ವ್ ಆಗ್ತಿದ್ದಾರೆ. ಸೊ ಆರ್ಟಿಕಲ್ 50 ವೈಲೇಷನ್ ಆದಂಗೆ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿದೆ ಆಲ್ರೆಡಿ ಸಪರೇಷನ್ ಆಫ್ ಪವರ್ ಅಂತ ಹೇಳ್ತೀವಿ, ಇದು ನಮ್ಮ ಕಾರ್ಡಿನಲ್ ಪ್ರಿನ್ಸಿಪಲ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ. ಸೊ ಸಪರೇಷನ್ ಆಫ್ ಪವರ್ ಅಂದ್ರೇನು, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್ ಮತ್ತು ಜುಡಿಷಿಯರಿ ತಮ್ಮದೇ ಆದ ಡೊಮೈನ್ನಲ್ಲಿ ಅವರು ಆಟೋನಮಸ್ ಆಗಿ ಫಂಕ್ಷನ್ ಮಾಡಬೇಕು ಅಂತ ಹೇಳೋದು. ಸೊ ಹೀಗಾಗಿ ಎನ್ ಜೆ ಎಸ್ ಸಿ ಮುಖಾಂತರ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಎನ್ ಜೆ ಎಸ್ನ ಅಬಾಲಿಷ್ ಮಾಡಿ ಎ ಕೆ ಎಸ್ನ ಮುಖಾಂತರ. ಸೊ ಸಪರೇಷನ್ ಆಫ್ ಪವರ್ ಅಥವಾ ಬೇಸಿಕ್ ಸ್ಟ್ರಕ್ಚರ್ ಫೀಚರ್ ಆಗಿರೋದ್ರಿಂದ ಮತ್ತೊಮ್ಮೆ ಕೊಲಿಜಿಯಂ ಸಿಸ್ಟಮ್ನ ಅಪ್ಪೆಲ್ ಮಾಡಿ ಕೊಲಿಜಿಯಂ ಸಿಸ್ಟಮ್ನೇ ಫಾಲೋ ಮಾಡಬೇಕು ಅಂತ ಹೇಳುತ್ತೆ. ಮುಂದಿನ ಕೇಸ್ ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್, 2017 ಇಸ್ವಿಯಲ್ಲಿ ಬಂದಂಥ ಕೇಸ್ ಇದು. ಸೊ ಈ ಕೇಸ್ನಲ್ಲಿ ಆಧಾರ್ ಕಾರ್ಡ್ ಮತ್ತು ರೈಟ್ ಟು ಪ್ರೈವಸಿಯ ವಿಷಯದ ಬಗ್ಗೆ ಚರ್ಚೆ ನಡೆಯುತ್ತೆ. ಸೊ ಆಧಾರನ್ನು ಮ್ಯಾಂಡೇಟರಿ ಆಗಿ ಗವರ್ನಮೆಂಟ್ ಎಲ್ಲ ಸರ್ವಿಸ್ಗಳಿಗೆ ಕೊಡಬೇಕು ಅಂತ ಹೇಳುತ್ತೆ. ಬಟ್ ಆವಾಗ ಸುಪ್ರೀಂ ಕೋರ್ಟ್ ಅದನ್ನು ಕ್ವಶನ್ ಮಾಡೋಕೆ ಬಂದಾಗ, ಸೊ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಕೌಂಟ್ ತೆಗೆದುಕೊಡ್ಬೇಕಂದ್ರು ಆಧಾರ್ ಕೊಡಬೇಕು, ಮೊಬೈಲ್ ನಂಬರ್ ಸಿಮ್ ಕಾರ್ಡ್ ತೊಗೊಳ್ಬೇಕಂದ್ರೆ ಒಂದು ಆಧಾರ್ ಲಿಂಕೇಜ್ ಮಾಡಬೇಕು. ಈ ರೀತಿ ಎಲ್ಲ ಒಂದು ಸರ್ವಿಸ್ಗಳಿಗೆ ಆಧಾರನ ಮ್ಯಾಂಡೇಟರಿ ಮಾಡೋದು ತಪ್ಪು ಅಂತ ಹೇಳುತ್ತೆ. ಸೊ ಮೊದಲನೇ ಬಾರಿಗೆ ಆಧಾರ್ ಕಾನ್ಸ್ಟಿಟ್ಯೂಷನಲ್ ಹೌದು ಒಪ್ಕೊಳ್ತೀವಿ, ಬಟ್ ಆದರೆ ಆಧಾರನ ಎಲ್ಲ ಸರ್ವಿಸ್ಗಳಿಗೆ ಲಿಂಕ್ ಮಾಡ್ತಾರಲ್ಲ, ಬ್ಯಾಂಕ್ ಆಧಾರ್ ಇದ್ರಷ್ಟೇ ನಿಮಗೆ ಸರ್ವಿಸ್ಗಳು ಕೊಡ್ತೀವಿ ಅಂತಾರಲ್ಲ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಸೊ ಇದು ಒಂದು ಪ್ರಶ್ನೆ ನಿಮಗೆ, ಇತ್ತೀಚೆಗೆ ನಡೆದಂಥ ಎ ಸಿ ಸ್ಯಾಡ್ ಎಕ್ಸಾಮ್ ನಡೀತಲ್ಲ, ಕೆ ಪಿ ಎಸ್ ಸಿಗೆ ಸಂಬಂಧಪಟ್ಟಂಥ ಎ ಸಿ ಸ್ಯಾಡ್, ಈ ಎಕ್ಸಾಮ್ ಜಡ್ಜ್ಮೆಂಟ್ನಲ್ಲೂ ಕೂಡ ಈ ಒಂದು ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಸರ್ವಿಸ್ಗಳು ಆಧಾರ್ ಮ್ಯಾಂಡೇಟ್ರಿ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಯಾವ ಜಡ್ಜ್ಮೆಂಟಲ್ಲಿ ಹೇಳ್ತು ಅಂತ ಹೇಳಿದ್ರೆ ಕೆ ಎಸ್ ಪುಟ್ಟಸ್ವಾಮಿ ಕೇಸ್ನಲ್ಲಿ ಹೇಳಿದ್ದು. ನಂತರ ಸುಪ್ರೀಂ ಕೋರ್ಟ್ ಈ ನಿಟ್ಟಿನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಮತ್ತು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಇದರ ಮೇಲೆ ಗವರ್ಮೆಂಟ್ ಪಾಸ್ ಮಾಡಿದಂಥ ಎಲ್ಲ ರೂಲ್ಸ್ಗಳನ್ನು ಕೂಡ ಅಬಂಡನ್ ಮಾಡುತ್ತೆ. ಮುಂದುವರೆದು ಇದೇ ಜಡ್ಜ್ಮೆಂಟಲ್ಲಿ ಮಹತ್ವಪೂರ್ಣವಾದ ಮತ್ತೊಂದು ಮಾಹಿತಿ ಏನು ಸುಪ್ರೀಂ ಕೋರ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಸೊ ರೈಟ್ ಟು ಪ್ರೈವಸಿ ಅನ್ನೋದೇನಿದೆ, ಸೊ ರೈಟ್ ಟು ಪ್ರೈವಸಿ ಮೂಲಭೂತ ಹಕ್ಕು ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಕರತ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಯು ಪಿ, ಎಂ ಪಿ ಶರ್ಮಾ ಕೇಸ್, ಈ ರೀತಿ ಬೇರೆ ಬೇರೆ ಕೇಸ್ಗಳಲ್ಲಿ ರೈಟ್ ಟು ಪ್ರೈವಸಿ ನಮ್ಮ ಮೂಲಭೂತ ಹಕ್ಕು ಅಥವಾ ಫಂಡಮೆಂಟಲ್ ರೈಟ್ಸ್ ಅಲ್ಲ ಅಂತ ಹೇಳಿ ಮುಂದಿನ ಜಡ್ಜ್ಮೆಂಟ್ಗಳು ಕೊಟ್ಟಿರುತ್ತೆ. ಆದರೆ ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ ಕೇಸಲ್ಲಿ ರೈಟ್ ಟು ಪ್ರೈವಸಿ ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆ್ಯಂಡ್ ಈ ರೈಟ್ ಟು ಪ್ರೈವಸಿಯನ್ನು ಆರ್ಟಿಕಲ್ 14, 19 ಮತ್ತು 21 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳೋ ಮುಖಾಂತರ ಸುಪ್ರೀಂ ಕೋರ್ಟ್ ಹೇಳುತ್ತೆ, ರೈಟ್ ಟು ಪ್ರೈವಸಿ ಅನ್ನೋದು ಆರ್ಟಿಕಲ್ 21 ಇಂಟಿಗ್ರಲ್ ಪಾರ್ಟ್. ಆರ್ಟಿಕಲ್ 21 ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಸೊ ಈ ಒಂದು ಕೇಸ್ನಲ್ಲಿ ಎರಡು ಇಂಪಾರ್ಟೆಂಟ್ ವಿಷಯಗಳನ್ನು ಜ್ಞಾಪಕ ಇಟ್ಕೋಬೇಕು. ಒಂದು ಆಧಾರ್ ಕಾನ್ಸ್ಟಿಟ್ಯೂಷನ್, ಬಟ್ ಮ್ಯಾಂಡೇಟ್ರಿ ಆಧಾರ್ ಬೇಕೇ ಬೇಕು ಅನ್ನೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ, ಅಂದರೆ ಆಧಾರ್ ರಿಲೇಟೆಡ್ ಸರ್ವಿಸಸ್ ಕೊಡಲೇಬೇಕು ಅನ್ನೋದು ಅನ್ರಿಲೇಟೆಡ್. ನಂತರ ಎರಡನೇದು ಏನಂತ ಹೇಳಿದ್ರೆ, ರೈಟ್ ಟು ಪ್ರೈವಸಿ ಅನ್ನೋದು ನಮ್ಮ ಮೂಲಭೂತ ಹಕ್ಕು, ಅದು ಆರ್ಟಿಕಲ್ 21 ಇಂಟಿಗ್ರಲ್ ಪಾರ್ಟ್ ಅಂತ ಹೇಳುತ್ತೆ. ಮುಂದಿನ ಕೇಸ್ ಟ್ರಿಪಲ್ ತಲಾಕ್ ಅಥವಾ ಶಯಾರಾ ಭಾನು ಕೇಸ್ ಅಂತ 2017 ಬಂದಂಥ ಕೇಸು. ಇದು ತುಂಬ ಪಾಪ್ಯುಲರ್ ಕೇಸ್ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ, ಎಸ್ಪೆಷಲಿ ವುಮೆನ್ ರೈಟ್ಸ್ಗೆ ಸಂಬಂಧಪಟ್ಟಂಥ ಮಹತ್ವಪೂರ್ಣವಾದ ಕೇಸ್ ಇದು. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಮುಸ್ಲಿಂ ಮಹಿಳೆಯರಿಗೆ ಅವರ ಪತಿ 3 ತಲಾಖ್ ಅಂದಿದ ತಕ್ಷಣ ಅವರಿಗೆ ಡಿವೋರ್ಸ್ ಆಗೋಗುತ್ತೆ, ಮತ್ತು ಡಿವೋರ್ಸ್ ಆದ ನಂತರ ಅವ್ರು ಯಾವುದೇ ರೀತಿಯಾದ ಕಾಂಪನ್ಸೇಷನ್ ಅಥವಾ ಅಲಿಮೊನಿ ಕೂಡ ಕೊಡಲ್ಲ. ಕೆಲವೊಂದು ಸಲ ಮೆಸೇಜ್ ಮಾಡುವಂಥ ಮುಖಾಂತರ, ಫೋನಲ್ಲಿ ತಲಾಖ್ ಅಂತ ಹೇಳುವಂಥ ಮುಖಾಂತರ ಮಹಿಳೆಯರನ್ನು ಅಬಂಡನ್ ಮಾಡ್ಬೋದು. ಸೊ ಹೀಗಾಗಿ ಮಹಿಳೆಯರಿಗಿರುವಂಥ ರೈಟ್ ಟು ಈಕ್ವಾಲಿಟಿ ವೈಲೇಟ್ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ, ಮುಸ್ಲಿಮ್ಸ್ ವುಮೆನ್ ಅಂದರೆ ಒಂದು ಪ್ರೊವಿಷನ್ ಇರುತ್ತೆ, ಕ್ರಿಶ್ಚಿಯನ್ ವುಮೆನಿಗೆ ಒಂದು ಪ್ರೊವಿಷನು, ಹಿಂದೂ ವುಮೆನಿಗೆ ಒಂದು ಪ್ರೊವಿಷನು, ಪಾರ್ಸಿ ವುಮೆನಿಗೆ ಒಂದು ಪ್ರೊವಿಷನ್. ಈ ರೀತಿ ಎಲ್ಲರೂ ಮಹಿಳೆಯರಾದರೂ ಕೂಡ ಅವರಿಗೆ ಅಪ್ಲೈ ಆಗುವಂಥ ಪರ್ಸನಲ್ ಲಾಸ್ ಡಿಫ್ರೆಂಟ್ ಆಗಿತ್ತು. ಸೊ ಹೀಗಾಗಿ ಅವ್ರ ರೈಟ್ ಟು ಈಕ್ವಾಲಿಟಿ ವೈಲೇಟ್ ಆಗ್ತಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ರಿಲೀಜನ್ ಅನ್ನು ಕೂಡ ಮೂಲಭೂತ ಹಕ್ಕುಗಳಿವೆ. ಸೊ ಫ್ರೀಡಮ್ ಆಫ್ ರಿಲೀಜನ್ ವರ್ಸಸ್ ಫಂಡಮೆಂಟಲ್ ರೈಟ್ಸ್ ಅಥವಾ ರೈಟ್ ಟು ಈಕ್ವಾಲಿಟಿ ಅನ್ನೋ ಕಾನ್ಸೆಪ್ಟು ಈ ಟ್ರಿಪಲ್ ತಲಾಖ್ನಲ್ಲಿ ಕ್ವಶನ್ ಆಗುತ್ತೆ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅದರಲ್ಲೂ ಸುಪ್ರೀಂ ಕೋರ್ಟ್ 3:2 ಮೆಜಾರಿಟಿ, ಅಂದರೆ 3 ಜಡ್ಜಸ್ ಏನು ಹೇಳ್ತಾರೆ, ಟ್ರಿಪಲ್ ತಲಾಖ್ ಅನ್ನೋದು ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಈ ಅನ್ಕಾನ್ಸ್ಟಿಟ್ಯೂಷನಲ್ ಪದ್ಧತಿಯನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು, ಅದು ಇಲ್ಲೀಗಲ್ ಅಂತ ಹೇಳ್ತಾರೆ. ಅದೇ ಹೊತ್ತಿನಲ್ಲಿ ಇನ್ನೂ 2 ಜಡ್ಜ್ ಏನು ಹೇಳ್ತಾರೆ, ಅವ್ರೇನು ಹೇಳ್ತಾರೆ, ಈ ಟ್ರಿಪಲ್ ತಲಾಖ್ ಅನ್ನೋ ಪ್ರಾಕ್ಟೀಸ್ ಏನಿದೆ ಅದು ಕಾನ್ಸ್ಟಿಟ್ಯೂಷನಲ್ಲೇ
ಇದನ್ನ ಬೇಕಂದ್ರೆ ಸ್ಟಾಪ್ ಮಾಡಬೇಕಂದ್ರೆ ಪಾರ್ಲಿಮೆಂಟ್ ಲಾ ಪಾಸ್ ಮಾಡುವ ಮುಖಾಂತರ ಅದನ್ನ ಇಲ್ಲಿದಲ್ಲ ಅಂತ ಹೇಳಬೇಕು ಅಂತ ಹೇಳಿ ಒಪಿನಿಯನ್ ಕೊಡ್ತಾರೆ. ಸೊ ಈಗ ಮಿಕ್ಸ್ಡ್ ಒಪಿನಿಯನ್ ಬಂತು, ಬಟ್ ಮೆಜಾರಿಟಿ ಇರೋದು ಈ ಒಪಿನಿಯನ್ಗೆ. ಹೀಗಾಗಿ ಟ್ರಿಪಲ್ ತಲಾಖ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡ್ತಾರೆ.